ಹಾಕಿದ್ದ ಬಟ್ಟೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಭಾರೀ ಎಡವಟ್ಟು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಾ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಬೇಜವಾಬ್ದಾರಿ ಘಟನೆ ನಡೆದಿದ್ದು, ಮುದ್ದೇಬಿಹಾಳ ನಿವಾಸಿ ಶಾಹಿನ್ ಉತ್ನಾಳ್ ಬಾಣಂತಿ ಇದೀಗ ಬಚಾವ್ ಆಗಿದ್ದಾರೆ. ಡೆಲಿವರಿ ಟೈಮ್ನಲ್ಲಿ ರಕ್ತಸ್ರಾವ ಆಗದಂತೆ ಬಟ್ಟೆ ಇಟ್ಟಿದ್ದ ವೈದ್ಯರು ಸುಮಾರು 6 ತಿಂಗಳ ಬಳಿಕ ಹೊಟ್ಟೆ ನೋವು ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಬಟ್ಟೆ ಹೊರತೆಗೆದಿದ್ದಾರೆ. ಡಾಕ್ಟರ್ ಮಕಾಂದಾರ್ ಬಾಣಂತಿಯ ಜೀವ ಉಳಿಸಿದ್ದಾರೆ. ವೈದ್ಯರ ಎಡವಟ್ಟಿಗೆ ಕುಟುಂಬಸ್ಥರು ಕಂಗಾಲಾಗಿದ್ದು, ಬೇಜವಾಬ್ದಾರಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆಕ್ಷನ್ ತೋಂತೇಳಿ ಆಕ್ಷನ್ ತೋಂಡರು ಬಟ್ ಏನು ಗೊತ್ತಿಲ್ಲ. ಅವರು ಇಷ್ಟ ಆಕ್ಷನ್ ತೋಡಿ ನಮಗೆ ಪ್ರೂಫ್ ತೋರಿಸ್ಬೇಕು ರೀ. ಈಗ ಅವ್ರು ನೌಕರಿ ಹೋಗ್ಬೇಕು ಹಿಂಗೆ ಮಾಡ್ಕೇಸಿ ಅಂದ್ರೆ ಭಾಳ ಮಂದಿ ಜೀವ ಹೊಡಿತಾರೆ ರೀ. ಹಿಂಗೆ ಭಾಳ ಭಾಳ ಮಂದಿ ಇದು ಆಗ್ಯದ ರೀ ಇಲ್ಲಿ ಸರ್ಕಾರ ದವಾಖಾನ್ಯಾಗ. ಇಷ್ಟ ಅವ್ರು ಯಾರದಾರ ಅವ್ರಿಗೆ ಕರೆಸ್ಬೇಕ್ರಿ, ನಮ್ಮ ಮುಂದಾರೆ ತೊಗೋಬೇಕ್ರಿ. ನಾವು ಮೊನ್ನೆ 3 ದಿನದಿಂದ ಬಂದು ಕೇಸಿಂದ್ರೆ ಆಕ್ಷನ್ ತೋ ಅಂತ ಹೇಳಿದ್ದೆವು. ಅವರು ತೊಗೊಂಡಾರೋ ಬಿಟ್ಟಾರೋ ಗೊತ್ತಿಲ್ಲ. ಈಗ ನಮ್ಮ ಏನೂ ಕೇಳಕ್ಕೆ ಹೋದ್ರೆ ನಮಗೆ ಉಲ್ಟಾ ಇಷ್ಟು ದಿನ ಹ್ಯಾಂಗೆ ಬಿಟ್ರೆ ಅದು ಹ್ಯಾಂಗೆ ಬಿಟ್ರೆ ಅಂತ ಹೇಳ್ಕೇಸಿ ಅಂದ್ರೆ ನಮಗೆ ಉಲ್ಟಾ ಇದು ಮಾಡಿ ಅಂದಿಸ್ತಾರೆ ಅವರು. ಅವರು ಈ ಸಹ ಕರೆಸ್ಕೇಸಿ ಅಂದ್ರೆ ಆಕ್ಷನ್ ತೊಗೋಬೇಕು ಅಂತ. ಇದು 3 ದಿನ ಆಯ್ತು ರೀ ಬಂದು. ಸರ್ಕಾರ ದವಾಖಾನೆ ಅದ ಚಲೋ ಮಾಡ್ತಾರೆ ಅಂತ ಹೇಳಿ ಬಂದಿದ್ದೇವ್ರಿ ನಾವು. ಇವ್ರು ಹಿಂಗ್ ಮಾಡೋದು ಗೊತ್ತಿದ್ರೆ ನಾವು ಬರ್ತಿದಿಲ್ಲ ರೀ ಸರ್ಕಾರ ದವಾಖಾನೆ. 6 ತಿಂಗಳ ಐತ್ರಿ. 6 ತಿಂಗಳಿಂದ ಹೊಟ್ಟೆಗ ಇದು ಏನು ಬಿಟ್ರೆ ಅದು ಹೆಣ್ಮಕ್ಳು ಇರ್ತಿಲ್ಲ ಗೊತ್ತ್ರಿ. ಈಗ ನಿನ್ನೆ 3 ದಿನ ಆಯ್ತ್ರಿ ಬಂದ್ ಕೇಸಿ ತೆಗ್ದಾರ. ಅವ್ರು ಯಾರು ಬಿಟ್ಟಾರ ಅವ್ರ ಮ್ಯಾ ಆಕ್ಷನ್ ತೊಗೊಂಡ್ರೆ ಆಕ್ಷನ್ ತೊಗೊಳಾಗ್ಯಾರ ಇವರು. ಆಕ್ಷನ್ ತೊಗೊಂಡ್ರಿ ಏನಂತ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ. ಯಾರು ತೊಗೋಬೇಕು ಅವ್ರ ಮ್ಯಾಗಿನವ್ರು ತೊಗೋಬೇಕು ಅವ್ರು ತೊಗೋಬೇಕು ಅಂತಾರೆ ಇವ್ರು. ಏನು ನಾವು ಅಣ್ರಿ. ತಮ್ಮ ಹೆಸರು ಹುಸೇನ್ ರೀ. ಹುಸೇನ್ ಜೋರ್ಗಿರಿ. ಅಂತ ಕೇಸ್ ಅಂದ್ರೆ ನಾವು ಬಂದಿದ್ದೇವ್ರಿ ಡಾಕ್ಟರ್ ಬಲ್ಲಿ. ನೀವೇ ಡಾಕ್ಟರ್ಗಳು ಹಿಂಗೆ ಮಾಡಿದ್ರೆ ನಾವು ಮುಂದೆ ಹ್ಯಾಂಗೆ ಮಾಡ್ಬೇಕ್ರಿ? ಮೊದಲು ನೀವು ಹೇಳಿ ಕೇಳಿ ಬಿಡ್ಬೇಕಿಲ್ರಿ. ಹಂಗೆ ಬಿಡೋದಿದ್ರ ಹಿಂಗೆ ಬಿಟ್ಟು ನಮ್ಮಂತೆ ಮತ್ತೆ ಯಾರಿಗಾರು ಬಿಟ್ಟಿರಿ. ಮತ್ತೆ ನಮ್ಮಂಗೆ ಮತ್ತೆ ಯಾರಿಗೂ ಮತ್ತೊಬ್ರಿಗೆ ಆಗಬಾರ್ದ್ರಿ.